ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಇಲ್ಲಿ ನೋಡಿ, ಹೀಗೆ ಸಾಲು ಸಾಲಾಗಿ ಇಟ್ಟಿರೋ ಹೆಂಡ, ಹೆಂಡದ ಮುಂದೆ ಅದೇನೋ ಸಾಧನೆ ಮಾಡಿರೋ ಹಾಗೆ ಎದೆಯುಬ್ಬಿಸಿ ಕುಳಿತಿರೋ ಕಿರಾತಕರು. ಇವರೆಲ್ಲ ಕಲಬೆರಕೆ ಸೇಂದಿ ದಂಧೆಯ ಮಾಸ್ಟರ್ ಮೈಂಡ್ಗಳು. ಸದ್ಯ ಇದೇ ಹೆಂಡ ಮಾರೋ ತಂಡಗಳು ರಾಯಚೂರು ಅಬಕಾರಿ ಅಧಿಕಾರಿಗಳ ಕೆಡ್ಡಕ್ಕೆ ಬಿದ್ದಿದ್ದಾರೆ. ಹೌದು, ರಾಯಚೂರು ಜಿಲ್ಲೆಯಾದ್ಯಂತ ಕಲಬೆರಕೆ ಸೇಂದಿ ಹಾಗೂ CH ಪೌಡರ್ನಿಂದ ತಯಾರಿಸೋ ಹೆಂಡ ಹೆಚ್ಚಾಗಿ ಸರಬರಾಜು ಆಗ್ತಿದೆ. ಇದೇ ಕಾರಣಕ್ಕೆ ಕಳೆದೊಂದು ತಿಂಗಳಿನಿಂದ ರಾಯಚೂರು ಅಬಕಾರಿ ಇಲಾಖೆ ಅಧಿಕಾರಿಗಳು ವಿಶೇಷ ತಂಡಗಳ ಮೂಲಕ ಕಾರ್ಯಾಚರಣೆಗಿಳಿದಿದ್ರು. ಹೀಗೆ ನಡೆದ ಬಿಗ್ ಆಪರೇಷನ್ನಲ್ಲಿ ಕಳೆದ 5 ದಿನಗಳಲ್ಲಿ ರಾಯಚೂರು ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಒಟ್ಟು 15 ಕಡೆ ದಾಳಿ ನಡೆಸಿದ್ದಾರೆ. ಈ ಪೈಕಿ 6 ಕೇಸ್ ದಾಖಲಿಸಿಕೊಂಡು 9 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಷ್ಟೇ ಅಲ್ಲ, ಅಬಕಾರಿ ಇಲಾಖೆ ಅಧಿಕಾರಿಗಳು ಒಟ್ಟು 10 ಲಕ್ಷ ಮೌಲ್ಯದ 41 ಕೆಜಿ CH ಪೌಡರ್, 150 ಲೀಟರ್ ಕಲಬೆರಕೆ ಸೇಂದಿ, 3 ಬೈಕ್ ಹಾಗೂ 1 ಕಾರು ಜಪ್ತಿ ಮಾಡಿದ್ದಾರೆ. ಹೌದು, ರಾಯಚೂರು ಜಿಲ್ಲೆಯಲ್ಲಿ ಕಲಬೆರಕೆ ಸೇಂದಿ ದಂಧೆ ತಾಂಡವಾಡುತ್ತಿರುವುದಕ್ಕೆ ಕಾರಣವೂ ಇದೆ. ಜಿಲ್ಲೆಯಾದ್ಯಂತ ಕಾರ್ಮಿಕ ವರ್ಗದ ಜನ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಂತಹ ಜನರೇ ಕಲಬೆರಕೆ ಸೇಂದಿ ದಂಧೆಕೋರರಿಗೆ ಟಾರ್ಗೆಟ್. ಆಂಧ್ರ ತೆಲಂಗಾಣದಿಂದ ಸೇಂದಿ ತಂದು ಇಲ್ಲಿ ನಿಷೇಧಿತ ಡೇಂಜರಸ್ ಕೆಮಿಕಲ್ CH ಪೌಡರನ್ನು ಮಿಶ್ರಣ ಮಾಡಿ ಕಲಬೆರಕೆ ಮಾಡುತ್ತಾರೆ. ನಂತರ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಇಲ್ಲಿನ ಆರೋಪಿಗಳ ಪೈಕಿ ಕುಟುಂಬಸ್ಥರೆಲ್ಲ ದಂಧೆಯಲ್ಲಿ ತೊಡಗುತ್ತಾರೆ. ಈ 2 ಪ್ರತ್ಯೇಕ ಕೇಸ್ಗಳಲ್ಲೂ ತೆಲಂಗಾಣ ಮೂಲದ ತಂದೆ ಯಂಕಣಗೌಡ ಹಾಗೂ ಆತನ ಮಗ ಶಿವರಾಜ್ ಹಾಗೂ ರಾಯಚೂರು ಮೂಲದ ತಂದೆ ನರಸರಾಜು ಹಾಗೂ ಮಗ ಮುಕುಂದ ಅನ್ನೋ ತಂದೆ ಮಕ್ಕಳನ್ನು ಅರೆಸ್ಟ್ ಮಾಡಲಾಗಿದೆ. ಬೇಸಿಗೆಯಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರೋ ಕಾರಣಕ್ಕೆ ಸೇಂದಿ ದಂಧೆ ಈಗ ಆಕ್ಟಿವ್ ಆಗಿದೆ. ಸಾಕಷ್ಟು ವರ್ಷಗಳಿಂದ ಪೊಲೀಸರು ಹಾಗೂ ಅಬಕಾರಿ ಇಲಾಖೆ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟೇ ಅರಸಾಹಸ ಪಟ್ಟರು ಈ ಕಲಬೆರಕೆ ಸೇಂದಿ ದಂಧೆಗೆ ಕಡಿವಾಣ ಹಾಕುತ್ತಲೇ ಇದ್ದಾರೆ. ಪ್ರೆಸ್ ಮೀಟ್ ಕರೆದಿರೋದು ನಾವು ಇವತ್ತು. ನಾವು ಬೆಳಿಗ್ಗೆ ಅಂದರೆ ಒಟ್ಟು ಓವರಾಲ್ ಆಗಿ ಎಲ್ಲ ಜಿಲ್ಲೆ ಸಿಬ್ಬಂದಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಎಲ್ಲರನ್ನು ಕರ್ಕೊಂಡು ಚಂದ್ರಬಂಡದ ಹತ್ರ ರಸ್ತೆ ಗಸ್ತು ಮಾಡಬೇಕಾದ್ರೆ ಆ ಕಡೆಯಿಂದ ಬಂದಂಥ ಒಂದು ಟೂ ವೀಲರ್ ಇದು ಗಾಡಿ ಕಪ್ ಇದು ಕಾಣೋದಿಲ್ಲ ಹೋಂಡಾ ಯುನಿಕಾನ್ ಅಂತ ಟೂ ವೀಲರ್ ಗಾಡೀಲಿ ಸುಮಾರು 25 ಕೆಜಿಯಷ್ಟು ಸೇಂದಿ ತೊಗೊಂಡು ಬರ್ತಾ ಇರೋದು ನಮ್ಮ CH ಪೌಡ್ರ್ ತೊಗೊಂಡು ಬರ್ತಾ ಇರೋದು ಪತ್ತೆ ಆಯಿತು. ಅದನ್ನು ಶಿವರಾಜ್ ತಂದೆ ಯಂಕನಗೌಡ ಮೊದಲೇ ಆರೋಪಿ, ಯಂಕನಗೌಡ ನರಸನಗೌಡ ಅನ್ನೋರು ಇಬ್ಬರು ತೊಗೊಂಡು ಬರ್ತಾ ಇರೋದು ಕಂಡು ಬಂತು. ಅದನ್ನು ನಾವು ಚೆಕ್ ಮಾಡಿದ್ವಿ, ಅನುಮಾನ ಬಂದು ಮೊದಲು ಮಾಹಿತಿ ಇತ್ತು, ಜೊತೆಗೆ ಅದೇ ಇರಬಹುದು ಅನ್ನೋ ಗೆಸ್ ಮೇಲೆ ಚೆಕ್ ಮಾಡಿದಾಗ ಅವರಲ್ಲಿ 25 ಕೆಜಿ CH ಪೌಡ್ರು ಪತ್ತೆ ಆಯಿತು. ಅದನ್ನು ಅಬಕಾರಿ ನಿರೀಕ್ಷಕರು ರಾಯಚೂರು ವಲಯ ಹನುಮಂತ್ ಗುತ್ತೇದಾರ್ ಅವರು ಪ್ರಕರಣ ದಾಖಲು ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಮತ್ತೊಂದು ಕಡೆ ಈ ಚಂದ್ರಬಂಡ ರೋಡ್ದೇನೆ ಆ ಬ್ರಿಡ್ಜ್ ಹತ್ರ ಅಲ್ವಾ, ಬ್ರಿಡ್ಜ್ ಹತ್ರ ಅಲ್ಲಿಗೂ ಸಹ ರೋಡ್ ವಾಚ್ ಜೊತೆಗೇ ಅಲ್ಲಿ ಮಾಹಿತಿ ಇತ್ತು ನಮಗೆ, ಇಲ್ಲಿ ಹೋಗ್ತದೆ ಅನ್ನೋ ಮಾಹಿತಿ ಇತ್ತು. ಅದ್ರ ಮೇಲೆ ಅಲ್ಲೂ ರಸ್ತೆ ಗಸ್ತು ಮಾಡಬೇಕಾದ್ರೆ ಮುಕುಂದ್ ತಂದೆ ನರಸರಾಜ ತಂದೆ ನರಸಯ್ಯ ಅನ್ನೋರು ಒಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿ ಮೇಲೇ ಸುಮಾರು 11 ಕೆಜಿಯಷ್ಟು CH ಪೌಡ್ರ್ ಸಾಗಿಸ್ತಾ ಇರೋದು ಕಂಡು ಬಂತು. ಅವ್ರನ್ನು ಅದು ಪ್ರಕರಣವನ್ನು ನಮ್ಮ ಅಬಕಾರಿ ನಿರೀಕ್ಷಕರಾದಂಥ ಕವಿತಾ ಅವರು DCIB ಇನ್ಸ್ಪೆಕ್ಟ್ರು ಪ್ರಕರಣ ದಾಖಲು ಮಾಡಿದ್ದಾರೆ. ಇದರಿಂದ 4 ಜನ ಆರೋಪಿಗಳನ್ನ ಇವತ್ತು ಅರೆಸ್ಟ್ ಮಾಡಿದ್ದೀವಿ. ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಈಗ ಕೊಡೋ ವ್ಯವಸ್ಥೆ ಎಲ್ಲ ಆಗಿದೆ. ಸುಮಾರು ಈಗ ನಾವು 5ನೇ ತಾರೀಕಿಂದ ಅಂದರೆ 5-9 ಒಂದು ಸುಮಾರು 4-5 ದಿನದಲ್ಲಿ ನಮ್ಮವರು ರಾಯಚೂರು ನಗರ ಮತ್ತು ಗ್ರಾಮೀಣ ಪ್ರದೇಶದ 15 ಸ್ಥಳಗಳಲ್ಲಿ ಅಬಕಾರಿ ದಾಳಿ ನಡೆಸಿ ಎಲ್ಲ ಪ್ರಕರಣಗಳನ್ನು ಪತ್ತೆ ಹಚ್ಚಿ 6 ಘೋರ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. 6 ಘೋರ ಪ್ರಕರಣದಲ್ಲಿ ಸುಮಾರು 150 ಲೀಟ್ರ್ ಕಲಬೆರಕೆ ಸೇಂದಿ ಸೀಜ್ ಮಾಡಿದ್ದಾರೆ. 40 ಕೆಜಿಯಷ್ಟು CH ಪೌಡ್ರ್ ಸೀಜ್ ಮಾಡಿದ್ದಾರೆ. 3 ದ್ವಿಚಕ್ರ ವಾಹನ ಸೀಜ್ ಮಾಡಿದ್ದಾರೆ. ಆಮೇಲೆ 1 ಕಾರು. ಒಟ್ಟಾರೆಯಾಗಿ 7,08,550 ಮೌಲ್ಯದ ಮುದ್ದೆ ಮಾಲನ್ನ ಜಪ್ತು ಮಾಡಿಕೊಂಡು ಆ 7 ಜನ ಆರೋಪಿತರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನಾವು ಕೊಟ್ಟಿದ್ದೀವಿ. ಆದರೆ ಅತಿ ಕಡಿಮೆ ಬೆಲೆಗೆ ಕಿಕ್ಕೇರಿಸಿಕೊಳ್ಳಬಹುದು ಅಂತ ಜನ ಇದೇ ಕಲಬೆರಕೆ ಹೆಂಡಕ್ಕೆ ದಾಸರಾಗ್ತಿರೋದು ದುರಂತವೇ ಸರಿ. ಅನಿಲ್ ಕುಮಾರ್, ಕರ್ನಾಟಕ TV, ರಾಯಚೂರು.